ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೆ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ವಾರ ಭವಿಷ್ಯ ಅಂದರೆ ಈ ವಾರದಲ್ಲಿ, ಅಂದರೆ 11ನೇ ತಾರೀಕು, March 11ನೇ ತಾರೀಕಿನಿಂದ March 17ನೇ ತಾರೀಕಿನವರೆಗೆ ಈ 7 ದಿವಸಗಳಲ್ಲಿ ಯಾವ ಯಾವ ರಾಶಿಯವರಿಗೆ ಯಾವ್ಯಾವ ರೀತಿಯ ಫಲಾಫಲಗಳು ಸಿಕ್ಕತ್ತೆ ಅನ್ನೋದನ್ನು ನೋಡೋಣ. ಕೆಲವರಿಗೆ ಉತ್ತಮವಾಗಿರುತ್ತೆ, ಕೆಲವರಿಗೆ ಮಧ್ಯಮವಾಗಿರುತ್ತೆ, ಕೆಲವರಿಗೆ ಸಮಸ್ಯೆಗಳು ಬರುವಂತೆ ಇರುತ್ತೆ. ಹಾಗಂತ ಯಾವುದಕ್ಕೂ ಹೆದರೋದು ಬೇಡ. ಯಾವಾಗ ಸಮಸ್ಯೆ ಇದೆ ಅಂತ ಗೊತ್ತಾಗತ್ತೆ, ಅದಕ್ಕೆ ಬೇಕಾಗ್ತಕ್ಕಂತಹ ಸೂಕ್ತ ಪರಿಹಾರಗಳನ್ನು ಮಾಡ್ಕೊಳ್ತಾ ಇರೋಣ, ಹೋಗ್ತಾ ಇರೋಣ. ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ, ಹಳ್ಳ ಕೊಳ್ಳ ಎಲ್ಲವೂ ಕೂಡ ಸಿಕ್ಕುವಂತೆ ಇರುತ್ತೆ. ಹಳ್ಳ ಬಂದಾಗ ನಿಧಾನಿಸಿ ದಾಟ್ಕೊಂಡು ಹೋಗ್ತೀವಿ, ರಸ್ತೆ ಚೆನ್ನಾಗಿದ್ದಾಗ ಬಹಳ ವೇಗವಾಗಿ ಹೋಗ್ತೀವಿ. ಅದೇ ರೀತಿ ಜೀವನನೂ ಅಷ್ಟೇನೇ, ಆಗಾಗ ಎಡರು ತೊಡರುಗಳು ಬರ್ತಾ ಇರುತ್ತೆ, ನಿಭಾಯಿಸ್ಕೊಂಡು ಹೋಗ್ತಕ್ಕಂಥದ್ದೇ ಜೀವನ. ಹಾಗಾಗಿ ಈ ಒಂದು ವಾರದಲ್ಲಿ ಬರ್ತಕ್ಕಂತಹ ಫಲಗಳು ಹೇಗಿದೆ ಅನ್ನೋದನ್ನು ಸೂಕ್ಷ್ಮವಾಗಿ ತಿಳ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ಒಂದು ವಾರದಲ್ಲಿ ಸ್ವಲ್ಪ ಉತ್ತಮವಾದಂತಹ ಫಲಗಳನ್ನು ನೋಡ್ತೀರಾ. ಮಧ್ಯೆ ಮಧ್ಯೆ ಸ್ವಲ್ಪ ಮನಸ್ಸಿಗೆ ಭಾವೋದ್ವೇಗಕ್ಕೆ ಒಳಗಾಗುವಂತಹ ಘಟನೆಗಳು ಕೂಡ ನಡೆಯುತ್ತೆ. ಹಾಗಾಗಿ ಮನಸ್ಸಿಗೆ ಬೇಸರ ಆಗುವಂತೇನೂ ಇರುತ್ತೆ. ಅದರಿಂದ ನೀವು ಹೆಚ್ಚಿನ ಒಂದು ಮನಸ್ಸಿಗೆ ಖೇದವನ್ನು ತೆಗೆದುಕೊಳ್ಳೋದು ಬೇಡ. ನೀವು ಬಹಳ ದಿವಸದಿಂದ ಯಾವುದೋ ಒಂದು ಕೆಲಸಕ್ಕಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ಅದು ಈಗ ಒಳ್ಳೆಯ ಕಾರ್ಯರೂಪಕ್ಕೆ ಬರುವಂತಹ ಕಾಲ ಸನ್ನಿಹಿತವಾಗಿದೆ. ಅದು ಕೆಲಸವೂ ಅಚ್ಚುಕಟ್ಟಾಗಿ ನಡೆಯುವಂತಹ ಅವಕಾಶ ಇದೆ. ಅದರಿಂದ ನಿಮಗೆ ಲಾಭದ ಅಂಶವೂ ಹೆಚ್ಚಾಗಿ ಬರ್ತಾ ಇದೆ. ಅದರಿಂದ ಪ್ರತಿಫಲವನ್ನು ನಿರೀಕ್ಷಿಸುವಂತಹ ಕಾಲ ಕೂಡ ಇದಾಗಿದೆ. ಹಾಗಾಗಿ ಹಣದ ಹರಿವು ಚೆನ್ನಾಗಿ ಬರೋದರಿಂದ ಒಂದು ರೀತಿಯಲ್ಲಿ ಮನಸ್ಸಿಗೆ ಖುಷಿ ಇರತಕ್ಕಂಥದ್ದು. ಯಾವುದೋ ಒಂದು ವಿದೇಶದ ಪ್ರಯಾಣಕ್ಕಾಗಿ ನೀವು ಸ್ವಲ್ಪ ಪ್ರಯತ್ನವನ್ನು ಪಡ್ತಾ ಇದ್ದೀರಿ, ಆ ಒಂದು ನಿಟ್ಟಿನಲ್ಲಿ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀರಿ. ಆದರೆ ಆ ಸಮಯದಲ್ಲಿ ಯಾವುದೋ ಒಂದು ಸಣ್ಣ ತೊಡಕು ನಿಮ್ಮನ್ನು ಕಾಡತ್ತೆ, ಮತ್ತು ಯಾವುದೋ ಒಂದು ಹಣ ಬರಬೇಕಾಗಿರುತ್ತೆ, ಆ ಸಮಯಕ್ಕೆ ಸರಿಯಾಗಿ ಬರ್ತಾ ಇಲ್ಲ. ಈ ಒಂದು ಸಣ್ಣ ಕಾರಣದಿಂದ ಸ್ವಲ್ಪ ವ್ಯತ್ಯಾಸ ಆಗುವಂತೆ ಇದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಕಾಗದ ಪತ್ರಗಳನ್ನೆಲ್ಲ ಸರಿಪಡಿಸಿಕೊಂಡು ಅದಕ್ಕೆ ಬೇಕಾಗುವಂತಹ ಸಿದ್ಧತೆಗಳನ್ನು ಸರಿಯಾಗಿ ಮಾಡಿಕೊಂಡು ನಂತರ ಹೊರಡೋದು ಬಹಳ ಕ್ಷೇಮ. ಇನ್ನು ನಿಮ್ಮ ಸಂಗಾತಿಯ ಒಂದು ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಆ ವ್ಯತ್ಯಾಸದಿಂದಾಗಿ ನಿಮ್ಮ ಮನಸ್ಸಿಗೆ ಬಹಳ ಒಂದು ರೀತಿ ಬೇಸರ ಆಗಿರ್ತಕ್ಕಂತಹ ದಿನವೂ ಕೂಡ ಈ ವಾರದಲ್ಲಿ ಬರುವಂತೆ ಇದೆ. ಆದರೆ ಅದಕ್ಕಾಗಿ ನೀವು ಹೆಚ್ಚಾಗಿ ಯೋಚನೆಯನ್ನು ಮಾಡೋದು ಬೇಡ. ಸೂಕ್ತ ಚಿಕಿತ್ಸೆಯನ್ನು ಮಾಡಿಸಿದ್ದೆ ಆದರೆ ತಕ್ಷಣದಲ್ಲಿಯೇ ಸರಿ ಹೋಗುವ ಲಕ್ಷಣಗಳು ಕೂಡ ಇರುವಂಥದ್ದಿದೆ. ಇದೆಲ್ಲದರ ಜೊತೆಗೆ ನೀವು ಮಧ್ಯದಲ್ಲಿ ಸ್ವಲ್ಪ ಒಂದು ಎರಡು ದಿವಸದಲ್ಲಿ ಯಾವುದೋ ಕೆಲಸ ಸರಿಯಾದ ಕಾಲದಲ್ಲಿ ಆಗಲಿಲ್ಲ ಅಂತನೋ, ಅಥವಾ ಹಣದ ಹರಿವು ಸರಿಯಾಗಿ ಬರಲಿಲ್ಲ ಅಂತನೋ ಮನಸ್ಸನ್ನು ಕೆಡಿಸ್ಕೊಂಡು ವಿಪರೀತವಾಗಿ ಕೋಪಗೊಳ್ತೀರಿ. ಕೋಪಗೊಂಡು ಆ ಕೋಪದಿಂದಾಗಿ ಕೆಲವು ಅನರ್ಥಗಳನ್ನು ಉಂಟು ಮಾಡಿಕೊಳ್ತೀರಿ. ಹಾಗಾಗಿ ಸ್ವಲ್ಪ ಸಮಾಧಾನವಾಗಿರಿ, ತಾಳ್ಮೆಯಿಂದ ಇರಿ. ಎಲ್ಲ ದಿವಸವೂ ಕೂಡ ಒಂದೇ ಆಗಿರೋದಿಲ್ಲ, ಒಂದೊಂದು ದಿವಸದಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಇವತ್ತು ಒಂದು ದಿವಸ ನಿಮಗೆ ಹಣ ಬರಲಿಲ್ಲ ಅಂದರೆ ನಾಳೆ ಬರೋದಿರುತ್ತೆ. ಅದರಿಂದಾಗಿ ಮನಸ್ಸನ್ನು ಕೆಡಿಸ್ಕೊಳ್ಳೋದು ಬೇಡ. ಸ್ವಲ್ಪ ಕೋಪವನ್ನು ನಿಗ್ರಹಿಸಿ ನೀವು ಮಾತಿನಲ್ಲಿ ಸ್ವಲ್ಪ ಹಿಡಿತವನ್ನು ಇಟ್ಕೊಂಡಿದ್ದೆ ಆದರೆ ಈ ವಾರವನ್ನು ಸುಲಭವಾಗಿ ನೀವು ಗೆದ್ದುಕೊಳ್ಳಬಹುದಾಗಿದೆ. ಇನ್ನು ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ನೀವು ಯಾವುದೋ ಒಂದು ಕಂಪನಿಗೆ ನೀವು ಹಣವನ್ನು ಹೂಡಿಕೆಯನ್ನು ಮಾಡೋದಕ್ಕೆ ಅಂತ ಯೋಚನೆಯನ್ನು ಮಾಡ್ತಾ ಇದ್ದೀರಿ. ಬಹುಶಃ ಹೂಡಿಕೆಯನ್ನು ಮಾಡ್ತೀರಿ. ನೀವು ಮಾಡಿದ ತಕ್ಷಣದಲ್ಲಿಯೇ ನೀವು ಅದರಿಂದ ನೀವು ಫಲವನ್ನು ಅಪೇಕ್ಷೆ ಪಡ್ತೀರಿ, ಅದು ಸಿಕ್ಕೋದಿಲ್ಲ, ಹಾಗಾಗಿ ಬೇಸರಗೊಳ್ತೀರಿ. ಆದರೆ ಈ ಒಂದು ಎಲ್ಲಿ ನೀವು ಹಣವನ್ನು ಈ ದಿವಸದಲ್ಲಿ ಹೂಡಿರ್ತೀರಾ ಅದು ಮುಂದಿನ ದಿನಗಳಲ್ಲಿ ನಿಮಗೆ ಹೆಚ್ಚಿನ ಲಾಭವನ್ನು ಕೊಡುತ್ತೆ. ಹಾಗಾಗಿ ನೀವು ಚಿಂತೆಗೆ ಒಳಗಾಗೋದು ಬೇಡ. ಯಾರೆಲ್ಲ ವಿದ್ಯಾರ್ಥಿಗಳು ವೃಷಭ ರಾಶಿಯಲ್ಲಿ ಇರ್ತೀರಾ ಅವರಿಗೆ ನಿಮಗೆ ವಿದ್ಯೆಗೆ ಬೇಕಾಗ್ತಕ್ಕಂತಹ ಅಂದರೆ ಅದಕ್ಕೆ ಬೇಕಾಗುವ ಸಲಕರಣೆಗಳಿರಬಹುದು ಅಥವಾ ಓದೋದಕ್ಕೆ ಬೇಕಾಗುವಂತಹ ಮಾಹಿತಿಗಳಿರ್ಬೋದು, ಎಲ್ಲವೂ ಕೂಡ ಸಕಾಲದಲ್ಲಿ ಸಿಕ್ಕತ್ತೆ. ಅದರಿಂದ ನಿಮಗೆ ಒಂದು ರೀತಿಯ ಸಮಾಧಾನ ಇರುತ್ತೆ, ಉತ್ತಮವಾದಂತಹ ಫಲಿತಾಂಶ ತೆಗೆದುಕೊಳ್ಳೋದಕ್ಕೆ ಕೂಡ ಸಾಧ್ಯವಾಗುತ್ತೆ. ಇನ್ನು ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಬರುವಂತೆ ಇದೆ. ಹಾಗಾಗಿ ನೀವು ತಕ್ಷಣದಲ್ಲಿಯೇ ಚಿಕಿತ್ಸೆಯನ್ನು ಮಾಡ್ಕೊಳ್ತಕ್ಕಂಥದ್ದು ತುಂಬ ಸೂಕ್ಷ್ಮ ಆಗುತ್ತೆ, ತುಂಬ ಸೂಕ್ತವಾಗಿರುತ್ತೆ. ಜೊತೆಗೆ ನೀವು ಮನಸ್ಸಿನಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಬಹಳ ಯೋಚನೆಯನ್ನು ಮಾಡಿ ತಲೆಯನ್ನು ಕೆಡಿಸ್ಕೊಂಡು ತಲೆಯ ನೋವನ್ನು ತರಿಸ್ಕೊಳ್ಳುವಂತಹ ವಾರವೂ ಕೂಡ ಇದಾಗಿರುತ್ತೆ.
ಆ ನಿಟ್ಟಿನಲ್ಲಿ ಕೂಡ ನೀವು ಸ್ವಲ್ಪ ಜಾಗೃತರಾಗಿರಬೇಕು. ಯಾವುದನ್ನು ಕೂಡ ಹೆಚ್ಚಾಗಿ ಆಲೋಚನೆ ಮಾಡಿ ಆರೋಗ್ಯ ಹಾಳು ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಅದು ಸಮಸ್ಯೆಯಾಗಿ ಕಾಡುತ್ತೆ. ಈ ವಾರದಲ್ಲಿ ಮಹಿಳೆಯರು ಸ್ವಲ್ಪ ಹುಷಾರಾಗಿರಬೇಕು. ವೃಷಭ ರಾಶಿಯವರು, ನೀವು ಕೆಲಸ ಮಾಡ್ತಕ್ಕಂತಹ ಕಚೇರಿಗಳಲ್ಲಿ ಸ್ವಲ್ಪ ನಿಮ್ಮ ಕೆಲಸದಲ್ಲಿ ವ್ಯತ್ಯಾಸ ಆಯಿತು ಅಂತನೋ ಬೇರೆ ಯಾವುದೋ ಕಾರಣಕ್ಕೆ ಸ್ವಲ್ಪ ಅವಮಾನ ಆಗುವಂತಹ ಲಕ್ಷಣಗಳಿದೆ. ಹಾಗಾಗಿ ನೀವು ಮಾಡುವ ಕಾರ್ಯಕ್ಷೇತ್ರದಲ್ಲಿ ನಿಗಾ ವಹಿಸಿ ಯಾವುದೇ ತಪ್ಪಿಲ್ಲದಂತೆ ಕೆಲಸ ಮಾಡಿ ಯಾರ ಮಾತಿಗೂ ಸಿಕ್ಕಾಕೊಳ್ಳದೆ ಇರೋ ರೀತಿಯಲ್ಲಿ ನಿಭಾಯಿಸ್ಕೊಂಡ್ರೆ ಈ ವಾರದಲ್ಲಿ ಬೇರೆ ಯಾವುದು ಕೂಡ ಅಷ್ಟೊಂದು ಸಮಸ್ಯೆ ಬರೋದಿಲ್ಲ. ಜೊತೆಗೆ ನಿಮ್ಮ ಆರ್ಥಿಕ ಸ್ಥಿತಿಯು ಕೂಡ ಸಾಕಷ್ಟು ಉತ್ತಮವಾಗಿಯೇ ಇದೆ. ಇನ್ನು ಮಿಥುನ ರಾಶಿ, ಮಿಥುನ ರಾಶಿಯವರಿಗೆ ನೋಡಿ ಒಂದು ರೀತಿ ಯಶೋದಯವಾಗ್ತಕ್ಕಂತಹ ಒಂದು ವಾರ ಇದು. ಸಾಕಷ್ಟು ವಿಚಾರಗಳಲ್ಲಿ ನಿಮಗೆ ಯಶಸ್ಸು ಸಿಗ್ತಾ ಇದೆ. ಆದರೆ ನಿಮ್ಮ ಮಾತು ಸ್ವಲ್ಪ ದುಡುಕು ಜಾಸ್ತಿ, ಹಾಗಾಗಿ ದುಡುಕಿನ ಮಾತನ್ನ ಆಡಬೇಡಿ. ನೀವು ಅಂದುಕೊಂಡಂತಹ ಕೆಲಸವೆಲ್ಲವೂ ಕೂಡ ಸಕಾಲದಲ್ಲಿಯೇ ಆಗ್ತಾ ಇದೆ. ಜೊತೆಗೆ ನೀವು ಯಾವುದೋ ಒಂದು ಪ್ರಯಾಣಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇದ್ದೀರಾ, ಆ ಪ್ರಯಾಣವು ಕೂಡ ಬಹಳ ಚೆನ್ನಾಗಿ ನಡೆಯುವಂಥದ್ದಿದೆ. ಅಲ್ಲಿ ಹೋದಾಗ ಕೇವಲ ನಿಮಗೆ ಮನರಂಜನೆ ಅಷ್ಟೇ ಅಲ್ಲದಿರ ನಿಮಗೆ ಜ್ಞಾನಾರ್ಜನೆಯು ಕೂಡ ಆಗುವಂತಹ ಲಕ್ಷಣಗಳಿದೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಒಂದು ರೀತಿ ಕೆಲವು ಕಡೆ ಈ ವಾರದಲ್ಲಿ ಒಂದೆರಡು ಕಡೆ ನಿಮಗೆ ಔತಣದ ಕೂಟಗಳು ಕೂಡ ಸಿಕ್ಕುವಂತೆ ಇದೆ. ತುಂಬ ಸಮಾಧಾನಕರವಾಗಿದೆ. ಕುಟುಂಬದವರ ಜೊತೆಯಲ್ಲಿ ಈ ವಾರ ಬಹಳ ತೃಪ್ತಿಕರವಾಗಿ ಇರ್ತೀರಾ. ನಿಮ್ಮ ನಿಂತು ಹೋದಂತಹ ಕೆಲಸಕ್ಕೆ ಚಾಲನೆಯೂ ಕೂಡ ಇದೇ ವಾರದಲ್ಲಿ ಸಿಕ್ಕುವಂತೆ ಇದೆ. ನಿಮ್ಮ ಹೊಸ ಹೊಸ ಕೆಲಸಗಳು ಕೂಡ ಬರುವಂತೆ ಇದೆ. ಇವೆಲ್ಲವೂ ಲಕ್ಷಣವನ್ನು ನೋಡಿದಾಗ ಮಿಥುನ ರಾಶಿಯವರಿಗೆ ಒಳ್ಳೆಯ ಅತ್ಯಂತ ಅದ್ಭುತವಾದಂತಹ ದಿನಗಳನ್ನು ಈ ವಾರದಲ್ಲಿ ನೀವು ನೋಡ್ತಾ ಇದ್ದೀರಾ. ಹಾಗಾಗಿ ಹೆಚ್ಚಾಗಿ ಒಂದು ರೀತಿಯ ಸುದಿನಗಳನ್ನು ನೀವು ನೋಡುವಂತಹ ಕಾಲ ಕೆಲವು ವಾರಗಳಲ್ಲಿ ನಿಮಗೆ ಹಿಂದೆ ಸ್ವಲ್ಪ ಸಮಸ್ಯೆ ಇತ್ತು, ಈಗ ಅವೆಲ್ಲವೂ ಕೂಡ ಪರಿಹಾರವಾಗಿ ಚೆನ್ನಾಗಿರ್ತಕ್ಕಂತಹ ದಿನಗಳನ್ನು ಕಾಣ್ತಾ ಇದ್ದೀರಾ. ಇನ್ನು ಕಟಕ ರಾಶಿ, ಕಟಕ ರಾಶಿಯವರಿಗೆ ಈ ವಾರದಲ್ಲಿ ಮಿಶ್ರ ಫಲಗಳನ್ನು ನೋಡ್ತಕ್ಕಂತಹ ವಾರವಾಗಿರುತ್ತೆ. ಈ ವಾರದಲ್ಲಿ ನಿಮಗೆ ಅದರಲ್ಲೂ ಕೂಡ ಮಹಿಳೆಯರಿಗೆ ಹೆಚ್ಚಾಗಿ ಒಂದು ರೀತಿಯ ಆರ್ಥಿಕ ಸ್ಥಿತಿ ಉತ್ತಮವಾಗ್ತಕ್ಕಂಥದ್ದು, ಯಾರಿಗಾದರೂ ಕೂಡ ಪ್ರಮೋಷನ್ಸ್ ಹೆಲ್ಡಪ್ ಆಗಿದ್ದರೆ ಅದು ಈ ವಾರದಲ್ಲಿ ಸಿಕ್ಕುವಂತೆ ಇದೆ. ಜೊತೆಗೆ ನೀವು ಮಾಡ್ತಾ ಇರುವಂತಹ ಕಾರ್ಯದಲ್ಲಿ ನಿಮಗೆ ಹೆಚ್ಚಿನ ಒಂದು ಪ್ರಶಂಸೆಗಳು ಮತ್ತು ನೀವು ಮಾಡುವಂತಹ ಕೆಲಸಕ್ಕೆ ಉತ್ತಮವಾದಂತಹ ಮಾತುಗಳು, ಅಂದರೆ ನೀವು ಮಾಡುವ ಕೆಲಸವನ್ನು ಗುರುತಿಸೋದು. ಎಷ್ಟೋ ಬಾರಿ ಎಷ್ಟೇ ಒಳ್ಳೆಯ ಕೆಲಸವನ್ನು ಮಾಡಿದರೂ ಕೂಡ ಕೆಲಸವನ್ನು ಗುರುತಿಸುವಂತಹ ಕೆಲಸವೇ ಆಗಿರೋದಿಲ್ಲ, ಮಾಡಿದರೆ ತೃಪ್ತಿಯೇ ಇರೋದಿಲ್ಲ ಮೇಲಧಿಕಾರಿಗಳಿಗೆ. ಆದರೆ ಈ ವಾರದಲ್ಲಿ ನಿಮ್ಮ ಕೆಲಸವನ್ನು ಗುರುತಿಸುವಂತಹ ಕೆಲಸವಾಗ್ತಾ ಇದೆ. ಜೊತೆಗೆ ನಿಮಗೆ ಒಂದು ಉತ್ತಮವಾದಂತಹ ಯಾವುದೋ ಒಂದು, ಅದರಲ್ಲೂ ಕೂಡ ವಿಶೇಷವಾಗಿ ರಾಜಕೀಯದಲ್ಲಿರ್ತಕ್ಕಂಥವ್ರು ಅಥವಾ ಯಾವುದಾದರೂ ಹೊರಗಡೆ ಸಮಾಜದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ವಿಶೇಷವಾದಂತಹ ಅನುಕೂಲಗಳು ಆಗುವಂತೆ ಇದೆ. ಆ ನಿಟ್ಟಿನಲ್ಲಿ ನೀವು ವಾರ ಚೆನ್ನಾಗಿದೆ ಎನ್ನುವಾಗ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡಿದ್ದೆ, ಆದರೆ ಮುಂದಿನ ದಿನಕ್ಕೆ ಇದು ಹೆಚ್ಚಿನ ಒಂದು ಅವಕಾಶವನ್ನು ಕಲ್ಪಿಸಿಕೊಡೋದಕ್ಕೆ ಅವಕಾಶ ಆಗುತ್ತೆ. ಅಷ್ಟೇ ಅಲ್ಲ, ಈ ಒಂದು ಕಟಕ ರಾಶಿಯವರಿಗೆ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಬರುವಂತೆ ಇದೆ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ನೀವು ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ನೀವು ಆರೋಗ್ಯದಲ್ಲಿ ಅದರಲ್ಲೂ ಕೂಡ ಕಣ್ಣಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರುವಂತೆ ಇದೆ. ಬಂದ ತಕ್ಷಣವೇ ನೀವು ಸೂಕ್ತವಾದ ಒಂದು ವೈದ್ಯರಲ್ಲಿ ಹೋಗಿ ತಪಾಸಣೆಯನ್ನು ಮಾಡಿಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ಸ್ವಲ್ಪ ನೀವೇನಾದರೂ ಈಗ ಅದನ್ನು ಹಾಗೆ ಬಿಟ್ಟರೆ ಅಯ್ಯೋ ಸರಿ ಹೋಗುತ್ತೆ ಅಂತ ಅದು ಸ್ವಲ್ಪ ದೊಡ್ಡದಾಗಿ ಆಗುವಂತಹ ಸಂದರ್ಭಗಳು ಬರುತ್ತೆ. ಅದರಿಂದಾಗಿ ತಕ್ಷಣದಲ್ಲಿ ವೈದ್ಯರನ್ನು ಸಂಪರ್ಕಿಸಿಕೊಳ್ಳಿ. ಇನ್ನು ಸಿಂಹರಾಶಿ, ಸಿಂಹರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಉತ್ತಮವಾದಂತಹ ಫಲಗಳನ್ನು ಕಾಣ್ತಾ ಇದ್ದೀರಿ. ಹಿಂದಿನ ವಾರಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇತ್ತು, ಈ ವಾರದಲ್ಲಿ ಅವೆಲ್ಲವೂ ಕೂಡ ಸುಗಮವಾಗಿ ಅಂತ್ಯ ಕಾಣುವಂತೆ ಇದೆ. ನ್ಯಾಯಾಲಯದಲ್ಲಿ ನಿಮ್ಮ ಚರ ಮತ್ತು ಸ್ಥಿರ ಆಸ್ತಿಗಳಿಗಾಗಿ ಯಾವುದೋ ಒಂದು ನೀವು ಒಂದು ದಾವೆಯನ್ನು ಹೂಡಿರಬಹುದು. ಅದರಲ್ಲಿ ನಿಮಗೆ ಇವತ್ತು ಒಂದು ತೀರ್ಮಾನ ಬರತಕ್ಕಂತಹ ಒಂದು ವಾರವೂ ಕೂಡ ಇದಾಗಿರುತ್ತೆ. ಹಾಗಾಗಿ ನೀವು ಈ ತೀರ್ಮಾನ ಬರುವ ಕಾಲದಲ್ಲಿ ಅದಕ್ಕೆ ಬೇಕಾಗ್ತಕ್ಕಂತಹ ಕಾಗದ ಪತ್ರಗಳನ್ನು ಸರಿಯಾಗಿ ನೀವು ಸೂಕ್ತವಾಗಿ ಒದಗಿಸಿದ್ದೇ ಆದರೆ ಜಯ ನಿಮ್ಮ ಭಾಗಕ್ಕೆ ಖಂಡಿತವಾಗಿಯೂ ಕೂಡ ಇರತಕ್ಕಂಥದ್ದು. ಯಾರಾದರೂ ಕ್ರೀಡಾಪಟುಗಳು ಈ ಸಿಂಹರಾಶಿಯವರಾಗಿದ್ದರೆ ಅವರು ಏನು ಮಾಡಬೇಕಂತ ಹೇಳಿದ್ರೆ ನೋಡಿ, ನಿಮಗೆ ಬಹುಶಃ ಈ ವಾರದಲ್ಲಿ ಯಾವುದೋ ಒಂದು ಕ್ರೀಡೆಗೆ ಆಯ್ಕೆಯಾಗುವ ಕಾಲ ಇರುತ್ತೆ.
ಆ ಕಾಲದಲ್ಲಿ ನಿಮ್ಮ ಹೆಸರು ಆ ಪಟ್ಟಿಯಲ್ಲಿ ಸೇರದೇ ಇರಬಹುದು. ಹಾಗಾಗಿ ನಿಮಗೆ ಯಾರು ಕೋಚ್ ಅಥವಾ ಗುರು ಅಂತ ಯಾರಿರ್ತಾರೆ ಅವರಿಗೆ ನೀವು ಸ್ವಲ್ಪ ಹಿತವಾದ ಮಾತುಗಳನ್ನು ಆಡಿ, ನಿಮ್ಮಲ್ಲಿ ಒಳ್ಳೆಯ ಪ್ರತಿಭೆ ಇದೆ, ಒಳ್ಳೆಯ ಒಂದು ಸಾಹಸ ಮನೋಭಾವ ಇದೆ, ಇದ್ದಾಗ್ಯೂ ಕೂಡ ನಿಮ್ಮ ಆಯ್ಕೆ ಕೆಲವೊಮ್ಮೆ ನಿಮಗೆ ಅದು ತಪ್ಪಿ ಹೋಗೋ ಲಕ್ಷಣಗಳಿದೆ. ಅದರಿಂದ ಅವರನ್ನು ಅನುಸರಿಸಿ ಅವರ ಸೂಕ್ತ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ. ಅದರಿಂದಾಗಿ ನಿಮ್ಮ ಕೂಡ ನೀವು ಕೂಡ ಆಯ್ಕೆಯಾಗುವಂತಹ ಅವಕಾಶ ಬರುತ್ತೆ. ಆ ನಿಟ್ಟಿನಲ್ಲಿ ಸ್ವಲ್ಪ ನೀವು ಜಾಗೃತರಾಗಿ ಮಾತನಾಡುವಂತಹ ಕೆಲಸವನ್ನು ಮಾಡಬೇಕು. ಸ್ವಲ್ಪ ಜಾಣ್ಮೆ ಇರಲಿ ನಿಮ್ಮ ಮಾತಿನಲ್ಲಿ, ಯಾಕೆಂದರೆ ನೀವು ಬಹಳ ನಿಷ್ಠುರವಾಗಿ ಮಾತನಾಡ್ತಕ್ಕಂತಹ ವ್ಯಕ್ತಿಗಳಾಗಿರ್ತೀರ. ಈ ಒಂದು ಅಂಶವನ್ನು ಗಮನದಲ್ಲಿಟ್ಟುಕೊಂಡು ನೀವು ಮಾತನಾಡಿದ್ದೇ ಆದರೆ ನಿಮಗೆ ಅದರಲ್ಲೂ ಕೂಡ ಜಯ ಸಿಕ್ಕುವಂತಹ ಲಕ್ಷಣಗಳಿದೆ. ಜೊತೆಗೆ ನೀವು ಕೂಡ ಮನೆಯಲ್ಲಿ ಏನೋ ಒಂದು ಸಂಭ್ರಮದ ವಾತಾವರಣ ಸೃಷ್ಟಿಯಾಗುವಂತೆ ಇದೆ. ಒಳ್ಳೆಯ ಸಿಹಿ ಸುದ್ದಿ ನಿಮ್ಮ ಭಾಗಕ್ಕೆ ಬರುವಂತಹ ಲಕ್ಷಣಗಳು ಕೂಡ ಇದೆ. ಹಾಗಾಗಿ ಆ ಒಂದು ಸಂತೋಷವನ್ನು ಕೂಡ ನೀವು ಅನುಭವಿಸುವಂತಹ ಕಾಲ ಇದಾಗಿದೆ. ಸಿಂಹರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಹಣ ಬರಬೇಕಾದಂತಹದ್ದು ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ. ಅದು ಬರಲಿಲ್ವಲ್ಲ ಅಂತ ಹೇಳಿ ನೀವು ಮನಸ್ಸನ್ನು ಕೆಡಿಸ್ಕೊಳ್ಳುವಂತಹದ್ದು ಇದೆ. ಆದರೆ ಅದರ ಬಗ್ಗೆ ಅಷ್ಟೊಂದು ಚಿಂತೆ ಮಾಡಬೇಡಿ. ಮುಂದಿನ ದಿನಗಳಲ್ಲಿ ಅದು ಸರಿಯಾಗಿ ಬರುತ್ತೆ. ನೀವು ಆಡುವ ಮಾತು ಮಾತ್ರ ಬಹಳ ನೀವು ಹುಷಾರಾಗಿರಬೇಕು. ನೀವು ಆಡುವ ಮಾತಿನಿಂದನೇ ಎಷ್ಟೋ ಕೆಲಸಗಳನ್ನು ನೀವು ತಪ್ಪಿಸ್ಕೊಳ್ತಾ ಇದ್ದೀರಾ. ಆ ಒಂದು ನಿಟ್ಟಿನಲ್ಲಿ ಜಾಗೃತರಾಗಿರಿ. ಬೇರೆ ಎಲ್ಲವೂ ಕೂಡ ಚೆನ್ನಾಗಿಯೇ ಇರತಕ್ಕಂಥದ್ದು. ಇನ್ನು ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ಕೂಡ ಈ ವಾರದಲ್ಲಿ ಸಾಕಷ್ಟು ಉತ್ತಮ ಫಲಗಳು ಸಿಕ್ಕುವಂತೆ ಇದೆ. ಲಾಭದ ಚಂದ್ರನಿಂದಾಗಿ ಅನೇಕ ರೀತಿಯ ಆರ್ಥಿಕವಾಗಿ ನೀವು ಸಬಲರಾಗುವಂತೆ ಕಾಣಿಸ್ತಾ ಇರತಕ್ಕಂಥದ್ದು. ಮಕ್ಕಳನ್ನು ಕೂಡಿಸಿಕೊಂಡು ಮಕ್ಕಳಿಗೆ ಸಂಬಂಧಪಟ್ಟಂತಹ, ಅಂದರೆ ಮಕ್ಕಳು ಅಂದರೆ ದೊಡ್ಡ ಮಕ್ಕಳೇ ಇರಬಹುದು, ನಿಮ್ಮ ಆಸ್ತಿಯ ವಿವರ ಇರಬಹುದು, ನಿಮ್ಮ ಒಂದು ವ್ಯಾಪಾರ ವ್ಯವಹಾರದ ವಿವರ ಇರಬಹುದು, ಅವರಿಗೆಲ್ಲ ವಿವರಿಸಿ ಹೇಳ್ತೀರಾ. ಅದರಿಂದ ಅವರು ಸಂತುಷ್ಟರಾಗ್ತಾರೆ. ಎಲ್ಲರೂ ಒಟ್ಟಾಗಿ ಕೂತು ಮನೆಯ ವಿಚಾರವನ್ನು ಚೆನ್ನಾಗಿ ಮಾತನಾಡ್ತಕ್ಕಂತಹ ಅವಕಾಶಗಳು ಈ ವಾರದಲ್ಲಿ ಬರುವಂತೆ ಇದೆ. ಆದರೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂತೆ ಇದೆ. ಅದರಲ್ಲೂ ಕೂಡ ಈ ಒಂದು ರಾಶಿಯ ಮಹಿಳೆಯರಿಗೆ ಬೆನ್ನು ನೋವು ಮತ್ತು ಸಂಧಿವಾತ, ಕೈಕಾಲುಗಳಲ್ಲಿ ನೋವು ಬರ್ತಕ್ಕಂಥದ್ದು, ಈ ರೀತಿ ಸಮಸ್ಯೆ ಕಾಡುವಂತೆ ಇದೆ. ಅದಕ್ಕೆ ನೀವು ಸೂಕ್ತವಾದಂತಹ ಮನೆ ಮದ್ದುಗಳನ್ನು ಮಾಡಿಕೊಳ್ಳೋದ್ರಿಂದನೂ ಕೂಡ ನೀವು ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಆದರೆ ಅದರ ಕಡೆಗೆ ಸ್ವಲ್ಪ ಗಮನವನ್ನು ಕೊಡಿ. ಯಾರೆಲ್ಲ ಮಹಿಳೆಯರು ವಾಹನಗಳಲ್ಲಿ ಓಡಾಡ್ತೀರಾ ಅವರು ಸ್ವಲ್ಪ ಎಚ್ಚರಿಕೆಯಿಂದ ಗಾಡಿಯನ್ನು ಓಡಿಸಿ. ಇದೊಂದು ಅಷ್ಟೇ ಅಲ್ಲ, ಎಲ್ಲರೂ ಕೂಡ ಅಂದರೆ ಕನ್ಯಾರಾಶಿಯವರು ಯಾರೇ ಆಗಿದ್ದರೂ ಕೂಡ ಗಾಡಿಯಲ್ಲಿ ಓಡಾಡಬೇಕಾದ್ರೆ ಸ್ವಲ್ಪ ಜಾಗೃತರಾಗಿರೋದು ತುಂಬ ಉತ್ತಮವಾಗಿದೆ. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಏನಾದರೂ ಸಣ್ಣ ಪುಟ್ಟ ಅವಘಡಗಳು ಆಗುವಂತಹ ಲಕ್ಷಣಗಳು ಇರೋದ್ರಿಂದ ಆ ನಿಟ್ಟಿನಲ್ಲಿ ಸ್ವಲ್ಪ ಜಾಗೃತರಾಗಿರಿ. ಇನ್ನು ತುಲಾರಾಶಿ, ತುಲಾರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಜಟಿಲವಾದಂತಹ ಸಮಸ್ಯೆಗಳು ನಿಮ್ಮನ್ನು ಕಾಡುವಂತೆ ಇದೆ. ಆದರೆ ನೀವು ಬಹಳ ಚಾಣಾಕ್ಷರಿದ್ದೀರಿ, ಬಹಳ ಬುದ್ಧಿವಂತರಿದ್ದೀರಿ, ಈ ಬಂದಂತಹ ಸಮಸ್ಯೆಗಳನ್ನು ಬಹಳ ಸುಲಭವಾಗಿ ಪರಿಹರಿಸ್ಕೊಳ್ತೀರಾ. ಆದರೆ ಸಮಸ್ಯೆ ಅಂತೂ ಬರುತ್ತೆ. ಬಂದದ್ದನ್ನು ಎದುರಿಸೋಕ್ಕೆ ನೀವು ಸ್ವಲ್ಪ ಸಿದ್ಧತೆಯನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಹೊಟ್ಟೆ ನೋವು ಬರತಕ್ಕಂಥದ್ದು, ಹೊಟ್ಟೆಯಲ್ಲಿ ಬೇರೆ ಏನಾದರೂ ಸಮಸ್ಯೆ ಇರತಕ್ಕಂಥದ್ದು ಅವಕಾಶಗಳು ಇದೆ. ಈ ವಾರದ ಪ್ರಾರಂಭಿಕದಲ್ಲಿ ನಿಮಗೆ ಆರೋಗ್ಯದಲ್ಲಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಆದರೆ ವಾರಾಂತ್ಯದ ಹೊತ್ತಿಗೆ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆಗಳು ಕಂಡುಬರುತ್ತೆ. ಅದರಿಂದಾಗಿ ನೀವು ಬಹಳ ಉಲ್ಲಾಸಿತರಾಗಿ ಹೆಚ್ಚಿನ ಕೆಲಸವನ್ನು ಮಾಡ್ತೀರಾ, ಬರುವಂತಹ ಸಮಸ್ಯೆಗಳನ್ನು ಕೂಡ ಸುಲಭವಾಗಿ ನಿಭಾಯಿಸ್ತೀರಾ. ಆದರೆ ಮಕ್ಕಳ ಬಗ್ಗೆ ಹೆಚ್ಚಿಗೆ ಆಲೋಚನೆಯನ್ನು ಮಾಡಿ ಮನಸ್ಸನ್ನು ಕೆಡಿಸ್ಕೊಳ್ತೀರಾ. ಹಾಗಾಗಿ ಕೆಲವೊಮ್ಮೆ ನಿಮಗೆ ತುಂಬ ಆಲಸ್ಯ, ತುಂಬ ಸುಸ್ತಾಗ್ತಕ್ಕಂಥದ್ದು ಇವೆಲ್ಲವೂ ಆಗುವಂತಹ ವಾರ ಇದಾಗಿರುತ್ತೆ. ಅದರಿಂದಾಗಿ ಮಕ್ಕಳ ಬಗ್ಗೆ ಹೆಚ್ಚಿನ ಆಲೋಚನೆಯನ್ನು ಮಾಡೋದು ಬೇಡ. ಅವರಿಗೆ ಬೇಕಾಗುವಂತಹ ಎಲ್ಲವನ್ನು ಕೂಡ ನೀವು ಮಾಡಿಕೊಟ್ಟಿದ್ದೀರಿ. ನೀವು ನೆಮ್ಮದಿಯಾಗಿರಿ. ಅವರ ಜೀವನವನ್ನು ಅವರು ನೋಡಿಕೊಳ್ಳುವಂತಹ ಬುದ್ಧಿವಂತಿಕೆ ಮಕ್ಕಳಲ್ಲಿ ಕೂಡ ಇರುತ್ತೆ. ಅದರಿಂದಾಗಿ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಿ. ನೀವು ಸ್ವಲ್ಪ ಈ ವಾರದಲ್ಲಿ ಮನಸ್ಸು ಕೆಡಿಸ್ಕೊಳ್ಳೋದ್ರಿಂದನೇ ಕೆಲವೊಂದು ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರುವಂತೆ ಇದೆ. ಆ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವಾಗಿ ನೀವೇನು ಮಾಡಬೇಕು, ದುರ್ಗಾದೇವಿಯ ಮೊರೆಯನ್ನು ಹೋಗಿ ದುರ್ಗಾದೇವಿ ನಿಮಗೆ ಬರ್ತಾ ಇರತಕ್ಕಂತಹ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ಕೊಡ್ತಾಳೆ. ಇನ್ನು
ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಸಮಸ್ಯೆಗಳೂ ಇದೆ, ಹಿಂದಿನ ದಿನಗಳಲ್ಲಿದ್ದಂತಹ ಸಮಸ್ಯೆಗೆ ಪರಿಹಾರವೂ ಇದೆ ಈ ವಾರದಲ್ಲಿ. ನೋಡಿ, ನಿಮ್ಮದು ಅಷ್ಟೇ, ಯಾವುದೋ ಒಂದು ನ್ಯಾಯಾಲಯದಲ್ಲಿ ಇದ್ದಂತಹ ಒಂದು ಕೇಸು ಈ ವಾರದಲ್ಲಿ ಸಂಪೂರ್ಣವಾಗಿ ಜಯವಾಗುವಂತಹ ಲಕ್ಷಣಗಳಿದೆ. ಒಂದೇ ಒಂದು ವ್ಯತ್ಯಾಸ ಏನಪ್ಪ ಅಂದರೆ, ನಿಮಗೆ ಜಯ ನಿಶ್ಚಯ, ಆದರೆ ಆ ಜಯ ಬಂದಾಗ ಅದರಲ್ಲಿ ನಿಮಗೆ ಬರಬೇಕಾದಂತಹ ಪರಿಹಾರದ ಒಂದು ಮೊತ್ತ ಇದೆ. ಆ ಮೊತ್ತ ನಿಮ್ಮ ಕೈ ಸೇರುವ ಜಾಗದಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿ ಮೋಸ ಆಗುವ ಲಕ್ಷಣಗಳಿದೆ. ಹಾಗಾಗಿ ನೀವು ಸಹಿ ಮಾಡುವುದಕ್ಕೆ ಮುಂಚೆ ನೀವು ಸರಿಯಾಗಿ ಎಲ್ಲವೂ ಕೂಡ ಬರೆದಿದೆಯಾ ಅಂತ ಅದರ ಒಕ್ಕಣೆಯನ್ನು ನಾಲ್ಕು ಸಲ ಓದಿ, ಅಥವಾ ತಿಳುವಳಿಕೆ ಇರತಕ್ಕಂಥವ್ರ ಕೈನಲ್ಲಿ ಓದಿಸಿ ನಂತರ ಸಹಿ ಮಾಡಿ. ಇಲ್ಲದಿದ್ದರೆ ಗೆಲುವು ನಿಮ್ಮದಾದರೂ ಕೂಡ ಬರುವ ಹಣದಲ್ಲಿ ಮೋಸ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಇದೆ. ಆ ನಿಟ್ಟಿನಲ್ಲಿ ಬಹಳ ಹುಷಾರಾಗಿರಬೇಕು ನೀವು. ಮತ್ತು ಜೊತೆಗೆ ನಿಮಗೆ ಸ್ವಲ್ಪ ವಾತ ಮತ್ತು ಪಿತ್ತದ ಒಂದು ಸಮಸ್ಯೆಯಿಂದ ಆರೋಗ್ಯವೂ ಕೂಡ ವ್ಯತ್ಯಾಸ ಆಗುವಂತೆ ಇದೆ. ಯಾರಾದರೂ ಮಹಿಳೆಯರು ವೃಶ್ಚಿಕ ರಾಶಿಯವರಿದ್ದರೆ ಅವರಿಗೆ ಯಾರಿಗಾದರೂ ನೀವು ಹಣವನ್ನು ಈ ವಾರದಲ್ಲಿ ಕೊಟ್ಟಿದ್ದೆ ಆದರೆ ಆ ಹಣ ಮತ್ತೆ ವಾಪಸ್ಸು ನಿಮಗೆ ಬರೋದಿಲ್ಲ. ಹಾಗಾಗಿ ಸಾಲವಾಗಿಯೇ ಆಗಲಿ ಅಥವಾ ಸಹಾಯವಾಗಿಯೇ ಆಗಲಿ ಯಾರಿಗೂ ಈ ವಾರದಲ್ಲಿ ನೀವು ಹಣವನ್ನು ಕೊಡೋದು ಬೇಡ. ಜೊತೆಗೆ ಈ ವಾರದಲ್ಲಿ ನಿಮಗೆ ಹೆಚ್ಚಿನ ಒಂದು ಆದಾಯವೂ ಬರುವಂತೆ ಇದೆ, ಆದರೆ ಆದಾಯ ಬಂದಷ್ಟೇ ಖರ್ಚು ಕೂಡ ಆಗುವಂತೆ ಇದೆ. ಹಾಗಾಗಿ ಖರ್ಚಿನ ಕಡೆ ಸ್ವಲ್ಪ ಹಿಡಿತ ಇರಲಿ. ಜೊತೆಗೆ ನೀವು ಈ ವಾರದಲ್ಲಿ ಆಂಜನೇಯನನ್ನು ಸ್ಮರಣೆ ಮಾಡಿದಿರಾ, ಮನೆಯಿಂದ ಆಚೆ ಕಡೆಗೆ ಹೋಗಲೇಬೇಡಿ. ಪ್ರತಿನಿತ್ಯದಲ್ಲಿಯೂ ಕೂಡ ಆಂಜನೇಯನ ಸ್ಮರಣೆಯನ್ನು ಮಾಡಿ, ಸಾಧ್ಯ ಇದ್ದರೆ ಒಂದು 11 ವಿಳ್ಳೆದೆಲೆಯನ್ನು ಕೈಲಿಟ್ಕೊಂಡು ಪ್ರಾರ್ಥನೆಯನ್ನು ಮಾಡಿ, ಯಾವುದಾದರೂ ಕೂಡ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಅವನ ಪಾದದ ಹತ್ರ ಸಮರ್ಪಣೆಯನ್ನು ಮಾಡಿ ನಮಸ್ಕಾರ ಮಾಡ್ಕೊಂಡು ಬನ್ನಿ. ಈ ವಾರದಲ್ಲಿ ಆಗಬಹುದಾದಂತಹ ನಷ್ಟಗಳಿರಬಹುದು, ತೊಂದರೆಗಳಿರಬಹುದು, ಸುಲಭವಾಗಿ ನಿವಾರಣೆ ಆಗುತ್ತೆ. ಇನ್ನು ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಈ ವಾರ ಅಷ್ಟೇನೂ ಚೆನ್ನಾಗಿಲ್ಲ, ಹಾಗಾಗಿ ಹೆಚ್ಚಿನ ಒಂದು ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ನಿಮಗೆ ಸ್ವಲ್ಪ ಆ್ಯಸಿಡಿಟಿ ಪ್ರಾಬ್ಲಮ್ ಕೂಡ ಬರ್ತಕ್ಕಂತಹ ಲಕ್ಷಣಗಳಿದೆ. ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚಿನ ವ್ಯತ್ಯಾಸ ಆಗುವಂತೆ ಇದೆ. ಆ ನಿಟ್ಟಿನಲ್ಲಿಯೂ ಕೂಡ ಹೆಚ್ಚಿನ ಕಾಳಜಿಯನ್ನು ವಹಿಸ್ಕೊಳ್ಳಿ. ಯಾರೆಲ್ಲ ಧನುಸು ರಾಶಿಯವರು ಇರ್ತೀರಾ, ಅವರು ಪ್ರವಾಸಕ್ಕೆ ಹೊರಡ್ತಾ ಇದ್ದೀರಾ, ಪ್ರವಾಸದ ದಾರಿಯ ಮಧ್ಯದಲ್ಲಿ ಸ್ವಲ್ಪ ತೊಂದರೆಗಳು ಆಗುವಂತೆ ಇದೆ. ದೂರದ ಪ್ರಯಾಣ ಮಾಡುವುದೇನಾದ್ರೂ ಇದ್ದರೆ ಮೊದಲೇ ಅದಕ್ಕೆ ಬೇಕಾಗುವಂಥ ಎಲ್ಲ ನೀವು ಯಾವುದೇ ರೀತಿಯ ವ್ಯವಸ್ಥೆಗಳು ಬೇಕಾದರೆ ಎಲ್ಲವನ್ನೂ ಸರಿಯಾಗಿ ಮಾಡಿಕೊಂಡು ಹೊರಡಿ. ಅದರೊಳಗಾಗಿ ಈ ಪ್ರಯಾಣ ಮಾಡುವಾಗ ಯಾರಾದರೂ ಮಹಿಳೆಯರು ಜೊತೆಯಲ್ಲಿದ್ದರೆ ಅವರು ಆಭರಣಗಳನ್ನು ಹಾಕ್ಕೊಂಡು ಹೋಗಬೇಡಿ. ರಸ್ತೆಯಲ್ಲಿ ಕಳುವಾಗುವಂತಹ ಲಕ್ಷಣ ಕೂಡ ಇದೆ. ನೋಡಿ, ಸಮಸ್ಯೆಯನ್ನು ಹೇಳ್ತಾ ಇದ್ದೀನಿ, ಪರಿಹಾರವನ್ನು ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಸಮಸ್ಯೆ ಬರ್ತಾ ಇದೆ ಅಂತ ಗೊತ್ತಾದಾಗಲೇ ಸೂಕ್ತವಾದಂತಹ ನಾವು ಯೋಜನೆಗಳು ಏನೇನು ಮಾಡಬೇಕು ಅಂತ ನಾವು ಕಾರ್ಯವನ್ನು ಸರಿಯಾಗಿ ಮಾಡಿಕೊಂಡು ಹೋಗಿದ್ದೆ ಆದರೆ ಹೆಚ್ಚಿನದಾಗುವಂತಹ ಸಮಸ್ಯೆ ಕಡಿಮೆ ಆಗೋದಕ್ಕೆ ಅವಕಾಶ ಇರುತ್ತೆ. ಧನಸ್ಸು ರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ನಷ್ಟಗಳು, ಕಳ್ಕೊಳ್ಳುವಂತಹ ಯೋಗಗಳು ಇವೆಲ್ಲವೂ ಇರೋದರಿಂದ ಹೆಚ್ಚಿನ ಜಾಗ್ರತೆ ಅವಶ್ಯಕತೆ ಇದೆ. ಆದಾಗ್ಯೂ ಕೂಡ ನಿಮಗೂ ಕೂಡ ಯಾವುದೋ ಒಂದು ವ್ಯವಸ್ಥಿತವಾದಂತಹ ಒಂದು ಕಾರ್ಯ ತೀರ್ಮಾನ ಆಗುವಂಥದ್ದಿದೆ. ಅದು ಸರಿಯಾದ ಕಾಲದಲ್ಲಿ ತೀರ್ಮಾನ ಆಗತ್ತೆ, ಅದರಿಂದ ಫಲವೂ ಕೂಡ ನಿಮಗೆ ಉತ್ತಮವಾಗಿಯೇ ಬರುತ್ತೆ, ಲಾಭವಾಗಿಯೇ ಬರುತ್ತೆ. ಅದು ನಿಮಗೆ ಈ ವಾರದಲ್ಲಿ ಸಿಕ್ಕಬಹುದಾದಂತಹ ಏಕೈಕ ಒಂದು ಗಿಫ್ಟ್ ಅಂತಲೇ ಹೇಳಬಹುದಾಗಿದೆ. ಅದರಿಂದ ಈ ಒಂದು ಸಮಸ್ಯೆಗಳು ಯಾವುದಿದೆ ಆ ನಿಟ್ಟಿನಲ್ಲಿ ಹುಷಾರಾಗಿರಿ. ಈ ಒಂದು ಭಾಗದಲ್ಲಿ ನೀವು ಒಂದು ರೀತಿ ಖುಷಿಯಾಗಿರೋದಕ್ಕೆ ಕೂಡ ಅವಕಾಶ ಇದೆ. ನೀವು ಗುರು ಶಾಂತಿಯನ್ನು ಮಾತ್ರ ಕಡ್ಡಾಯವಾಗಿ ಮಾಡಿಕೊಳ್ಳಲೇಬೇಕು. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಮಿಶ್ರ ಫಲಗಳನ್ನು ನೋಡ್ತಕ್ಕಂತಹ ವಾರ. ಯಾವುದೋ ಒಂದು ವಿಶೇಷವಾದಂತಹ ಕಾರ್ಯಕ್ಕೆ ನೀವು ಕೈ ಹಾಕ್ತಾ ಇದ್ದೀರಾ, ಅದು ಮತ್ತು ಅಥವಾ ಒಂದು ನಿವೇಶನವನ್ನು ಕೊಳ್ಳೋದಿರ್ಬೋದು, ಮನೆಯನ್ನು ಕೊಳ್ಳೋದಿರ್ಬೋದು, ಅಥವಾ ಮನೆಯನ್ನು ವಿಸ್ತೀರ್ಣ ಮಾಡ್ತಕ್ಕಂಥದ್ದಿರ್ಬೋದು, ಅಥವಾ ನಿಮ್ಮ ಕಚೇರಿಯನ್ನು ವಿಸ್ತೀರ್ಣ, ಈ ರೀತಿ ಒಂದು ಕೆಲಸಕ್ಕೆ ನೀವು ಅವತ್ತಿಂದ ಪ್ರಯತ್ನ ಪಡ್ತಾ ಇದ್ರಿ, ಅದು ಈ ವಾರದಲ್ಲಿ ಆಗುವ ಲಕ್ಷಣಗಳು ಚೆನ್ನಾಗಿ ಕಂಡು ಬರ್ತಾ ಇದೆ. ಆದರೆ ಏನಾಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ. 10 ರೂಪಾಯಿ ಖರ್ಚು ಮಾಡೋ ಜಾಗದಲ್ಲಿ 20 ರೂಪಾಯಿಯನ್ನು ಖರ್ಚು ಮಾಡುವಂತಹ ಲಕ್ಷಣಗಳಿದೆ. ಹಾಗಾಗಿ ಸರಿಯಾಗಿ ತಿಳಿದವರಿಂದ ಆ ಕೆಲಸಗಳನ್ನು ಮಾಡಿಸ್ಕೊಳ್ಳಿ. ಅವರ ಜೊತೆಯಲ್ಲಿ ಸಲಹೆಯನ್ನು ತೆಗೆದುಕೊಳ್ಳಿ. ತೆಗೆದುಕೊಳ್ಳೋದ್ರಿಂದ ಆಗಬಹುದಾದಂತಹ ಹೆಚ್ಚಿನ ಖರ್ಚನ್ನು ತಡೆಗಟ್ಟಿಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ.
ಮತ್ತು ಆರೋಗ್ಯದಲ್ಲಿ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಕಂಡು ಬರುವಂತೆ ಇದೆ. ಎದೆಯಲ್ಲಿ ಉರಿ ಆಗ್ತಕ್ಕಂಥದ್ದು, ಹೊಟ್ಟೆಯಲ್ಲಿ ಏನೋ ಹಿಂಸೆ ಆಗುವಂಥದ್ದು, ಉಬ್ಬರಿಸುವಂಥದ್ದು, ಈ ರೀತಿಯೆಲ್ಲ ಸಮಸ್ಯೆಗಳು ಬರುವ ಲಕ್ಷಣಗಳಿದೆ. ಆ ನಿಟ್ಟಿನಲ್ಲಿ ಕೂಡ ವೈದ್ಯರನ್ನು ಸಂಪರ್ಕಿಸಿ ಸರಿಪಡಿಸ್ಕೊಳ್ಳಿ. ಮತ್ತು ಯಾರೆಲ್ಲ ಈ ಮಕರ ರಾಶಿಯಲ್ಲಿ ಇರ್ತೀರಾ, ಅವರು ಯಾವುದಾದರೂ ವಿದ್ಯಾರ್ಥಿಗಳು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಹೊರಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ಆ ವಿದ್ಯಾರ್ಥಿಗಳಿಗೆ ಮಾತ್ರ ವಿಶೇಷವಾಗಿ ಲಾಭ ಆಗುವಂತಹ ವಾರವಾಗಿದೆ. ಹಾಗಾಗಿ ವಿದ್ಯಾರ್ಜನೆ ಮಾಡುವಂಥವರು ಈ ವಾರವನ್ನು ಉಪಯೋಗಿಸ್ಕೊಂಡು ಆ ಒಂದು ವಿದ್ಯಾರ್ಜನೆಗೆ ಬೇಕಾಗುವ ಎಲ್ಲ ಸವಲತ್ತುಗಳನ್ನು ಕೂಡ ಪಡ್ಕೊಳ್ಳಿ. ಜೊತೆಗೆ ಸ್ತ್ರೀಯರು ಯಾರೆಲ್ಲ ಇದ್ದೀರಾ ಮಕರ ರಾಶಿಯವರು, ಅವರು ಈ ವಾರದಲ್ಲಿ ವಿಶೇಷವಾದಂತಹ ಲಾಭವನ್ನು ಕೂಡ ಕಾಣುವಂತಹ ಯೋಗ ನಿಮ್ಮದಾಗ್ತಾ ಇದೆ. ಹಾಗಾಗಿ ಮಿಶ್ರ ಫಲಗಳು, ಸ್ವಲ್ಪ ಸಮಸ್ಯೆಗಳು, ಸ್ವಲ್ಪ ಒಳ್ಳೆಯ ಫಲಗಳು, ಎರಡನ್ನು ಕೂಡ ಕಾಣ್ತಕ್ಕಂತಹ ವಾರ. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ವಿಶೇಷವಾಗಿ ನಿಮಗೆ ಈ ವಾರದಲ್ಲಿ ಹೆಚ್ಚಿನ ಸ್ಥಾನಮಾನಗಳು ಸಿಗ್ತಕ್ಕಂಥದ್ದು, ಮತ್ತು ಪುರಸ್ಕಾರಗಳು ಸಿಕ್ಕುವಂಥದ್ದು, ಮಾನ ಸನ್ಮಾನಗಳು ಸಿಕ್ಕುವಂಥದ್ದು ಇವೆಲ್ಲವೂ ಕೂಡ ಇದೆ. ನಿಮಗೆ ಆರ್ಥಿಕವಾಗಿಯೂ ಕೂಡ ಹೆಚ್ಚಿನ ಒಂದು ಹಣದ ಒಂದು ಹರಿವು ಬರ್ತಾ ಇದೆ. ಸ್ವಲ್ಪ ನೀವು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಆದಾಯ ಇರೋದರಿಂದ ಸ್ವಲ್ಪ ಬೀಗ್ತಾ ಇದ್ದೀರಾ, ತುಂಬ ಜೋರಾಗಿದ್ದೀನಿ ಇನ್ನೋ ಒಂದು ಮನೋಭಾವ ಬರ್ತಾ ಇದೆ. ದಯವಿಟ್ಟು ಹಾಗೆ ಮಾಡ್ಕೊಳ್ಬೇಡಿ, ಸ್ವಲ್ಪ ಸಮಾಧಾನ ಇರಲಿ, ತಾಳ್ಮೆ ಇರಲಿ. ಯಾಕೆಂದರೆ ಇವತ್ತಿದ್ದ ಹಾಗೆ ನಾಳೆ ಇರೋದಿಲ್ಲ, ಅದರಿಂದ ಬಂದಾಗ ಹಿಗ್ಗುವಂತಹ ಕೆಲಸ ಬೇಡ. ನೀವು ಈ ವಾರದಲ್ಲಿ ವಿಶೇಷ ಕೆಲಸಗಳನ್ನು ಮಾಡ್ತಾ ಇದ್ದೀರಿ, ಅನೇಕ ಉತ್ತಮ ಫಲಗಳು ಸಿಗ್ತಾ ಇದೆ, ಆರೋಗ್ಯವೂ ಕೂಡ ಉತ್ತಮವಾಗಿದೆ. ಆದರೂ ಕೂಡ ಯಾವುದೋ ಒಂದು ಕೆಲಸ ನಿಮ್ಮ ಧೋರಣೆಯಿಂದ ವ್ಯತ್ಯಾಸ ಆಗಿ ಕೆಲವೊಂದು ಕಚೇರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಎಲ್ಲರ ಎದುರಿಗೆ ಮುಖಭಂಗ ಆಗುವಂತಹ ಒಂದು ಲಕ್ಷಣಗಳು ಕೂಡ ವಾರಾಂತ್ಯದಲ್ಲಿ ಇದೆ. ಹಾಗಾಗಿ ನೀವು ಮಾಡುವಂತಹ ಕೆಲಸದಲ್ಲಿ ಶ್ರದ್ಧೆ ಇರಲಿ, ಆ ಶ್ರದ್ಧೆಯಿಂದ ನಿಷ್ಠೆಯಿಂದ ಕೆಲಸ ಮಾಡಿದ್ದೆ ಆದರೆ ಆ ರೀತಿ ಆಗೋದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಬಹುಶಃ ಈ 12 ರಾಶಿಗಳಲ್ಲಿ ಕುಂಭರಾಶಿಯವರಿಗೆ ಈ ವಾರದಲ್ಲಿ ವಿಶೇಷ ಫಲಗಳನ್ನು ಕಾಣಿಸುವಂತಹ ಯೋಗ ಇದೆ. ಯಾರಾದರೂ ರಾಜಕೀಯಕ್ಕೆ ಪ್ರವೇಶ ಮಾಡಬೇಕು ಅಂತಿದ್ದರೆ ಇದು ಸಕಾಲವಾಗಿದೆ, ಅವರು ಉತ್ತಮವಾದಂತಹ ದಿನಗಳನ್ನು ನೋಡೋದಕ್ಕೆ ಕೂಡ ಅವಕಾಶ ಇದೆ. ಇನ್ನು ಮೀನರಾಶಿ, ಮೀನರಾಶಿಯವರು ಯಾರಾದರೂ ವಿದೇಶ ಪ್ರಯಾಣವನ್ನು ಮಾಡಬೇಕು ಅಂತಿದ್ದರೆ ಅವರಿಗೆ ಈ ವಾರ ಸೂಕ್ತವಾಗಿದೆ. ನೀವು ಬೇಕಾಗುವಂತಹ ಎಲ್ಲ ಸಲಕರಣೆಗಳನ್ನು ಕೂಡ ಮಾಡಿಕೊಳ್ಳೋದಕ್ಕೆ ಯೋಗ ಇರುವಂಥದ್ದಿದೆ. ಇದರ ಜೊತೆಗೆ ಮೀನರಾಶಿಯವರು ವಿದ್ಯಾರ್ಥಿಗಳು ಯಾರಾದ್ರೂ ಕೂಡ ವಿದ್ಯಾರ್ಜನೆಗೆ ಹೊರಗಡೆ ಹೋಗಬೇಕು ಅಂತಿದ್ದರೆ ನಿಮಗೂ ಕೂಡ ಈ ವಾರದಲ್ಲಿ ಉತ್ತಮವಾದಂತಹ ಫಲಗಳನ್ನು ನೋಡುವಂತಹ ಯೋಗ ಇದೆ. ಯಾರ್ಯಾರು ಮೀನರಾಶಿಯವರು ಯಾವುದಾದರೂ ಹೊಸ ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ಇದು ಸಕಾಲವಲ್ಲ. ಇರುವಂತಹ ಕೆಲಸವನ್ನು ನೀವು ಬಿಡೋದು ಬೇಡ, ಇರುವ ಜಾಗದಲ್ಲಿಯೇ ಮುಂದುವರಿಯಿರಿ. ಮುಂದೆ ಯಾವುದೋ ಒಳ್ಳೆಯ ಕೆಲಸ ಸಿಕ್ಕತ್ತೆ ಅಂತ ಈಗ ಬಿಟ್ಟುಬಿಟ್ರೆ ಹತ್ತಿರದಲ್ಲಿ ನಿಮಗೆ ಅಂತಹ ಒಳ್ಳೆಯ ಅವಕಾಶಗಳು ಬರೋದಿಲ್ಲ. ಹಾಗಾಗಿ ಆ ನಿಟ್ಟಿನಲ್ಲಿ ಸ್ವಲ್ಪ ಜಾಗೃತರಾಗಿರಿ. ನಿಮ್ಮ ಆದಾಯಕ್ಕೇನು ಕೊರತೆ ಇಲ್ಲ, ಆದಾಯವೂ ಚೆನ್ನಾಗಿದೆ. ಹಾಗಾಗಿ ಸ್ವಲ್ಪ ನೀವು ಯಾವುದೇ ಕೆಲಸವನ್ನು ದುಡುಕಿ ನಿರ್ಧಾರವನ್ನು ಈ ವಾರದಲ್ಲಿ ತೆಗೆದುಕೊಳ್ಳೋದು ಬೇಡ. ಮತ್ತು ಈ ವಾರದಲ್ಲಿ ಸ್ವಲ್ಪ ನೀವು ಗುರುವಿಗೆ ಒಂದು ನಮಸ್ಕಾರವನ್ನು ಮಾಡೋದನ್ನು, ಪ್ರತಿನಿತ್ಯದಲ್ಲಿ ಗುರು ಪ್ರಾರ್ಥನೆಯನ್ನು ಮಾಡಿ ಹೊರಗಡೆ ಹೋಗೋದ್ರಿಂದ ನಿಮಗೆ ಅನೇಕ ರೀತಿಯ ಲಾಭಗಳು ಕೂಡ ಆಗುವಂತೆ ಇದೆ. ಯಾವುದಾದರೂ ನಿವೇಶನವನ್ನು ಅಥವಾ ಮನೆಯನ್ನು ನೀವು ಕೊಂಡುಕೊಳ್ಳಬೇಕು ಅಂದರೆ ಈ ವಾರದಲ್ಲಿ ಯಾವುದೇ ನಿರ್ಧಾರವನ್ನು ಕೂಡ ನೀವು ಮಾಡೋದು ಬೇಡ. ಮುಂದಿನ ದಿನಗಳಲ್ಲಿ ಉತ್ತಮವಾದಂತಹ ಅವಕಾಶ ಬಂದಾಗ ಆವಾಗ ನೀವು ನೋಡಿಕೊಂಡು ಆ ಪ್ರಯತ್ನಕ್ಕೆ ಹೋಗಿ. ಅಲ್ಲಿಯವರೆಗೆ ಸ್ವಲ್ಪ ನಿಧಾನಿಸಿದರೆ ಸಾಕಷ್ಟು ಉತ್ತಮ. ಮಕ್ಕಳು ಕೂಡ ಮೀನರಾಶಿಯವರ ಮಕ್ಕಳಿಗೆ ಭವಿಷ್ಯ ಬಹಳ ಚೆನ್ನಾಗಿದೆ. ನಿಮ್ಮ ಮಾತನ್ನು ಕೂಡ ಈ ವಾರದಲ್ಲಿ ಮಕ್ಕಳು ಕೇಳ್ತಾರೆ. ಇವೆಲ್ಲವೂ ಕೂಡ ಈ 12 ರಾಶಿಯ ಈ ವಾರದ ಫಲಾಫಲಗಳು. ಯಾವುದು ಏನೇ ಇರಲಿ, ಸಮಸ್ಯೆ ಯಾವುದೇ ಇರಲಿ, ಪ್ರತಿನಿತ್ಯ ಮನೆಯಿಂದ ಹೊರಡೋದಕ್ಕೆ ಮುಂಚೆ ನಿಮ್ಮ ಮನೆಯ ದೇವರು ಯಾರಿರ್ತಾರೆ ಆ ದೇವರ ಹೆಸರನ್ನು ಒಂದು 9 ಸಾರಿ ಹೇಳಿಕೊಂಡು ಹೊರಡಿ, ಎಲ್ಲವೂ ಶುಭವಾಗುತ್ತೆ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲಾ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ, ಫಾಲೋ ಮಾಡಿ.